ನೀರು ಅಮೂಲ್ಯವಾಗಿದ್ದು ಮಿತವಾಗಿ ಬಳಸಿ, ಅಧಿಕಾರಿಗಳ ಕಳಕಳಿ. ಕೃಷ್ಣಾ ನದಿಯಲ್ಲಿ ನೀರು ಖಾಲಿಗೊಂಡಿರುವುದರಿಂದ ತೆರ್ದಾ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಪೂರೈಕೆ ಸ್ಥಗಿತಗೊಂಡಿದೆ ಎಂದು ಮುಖ್ಯಾಧಿಕಾರಿ ಮುಲಾ ಅಭಿಯಂತರ ಎಸ್ಬಿ ಮಾರ್ತಾಳಿ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಪಟ್ಟಣದ ಪುರಸಭೆ 23 ವಾರ್ಡ್ಗಳ ವ್ಯಾಪ್ತಿಯಲ್ಲಿ 94 ಕೊಳವೆ ಬಾವಿಗಳು ಚಾಲ್ತಿಯಲ್ಲಿದ್ದು 2 ತೆರೆದ ಬಾವಿಗಳಿವೆ. ಸಾರ್ವಜನಿಕರು ಕೊಳವೆ ಬಾವಿ ನೀರನ್ನು ಮಿತವಾಗಿ ಬಳಸಬೇಕು, ದಿನವಿಡೀ ಮೋಟಾರ್ ಚಾಲ್ತಿಯಲ್ಲಿ ಇಡಬಾರದು ಮತ್ತು ನೀರನ್ನು ಶೋಷಿಸಿ ಬಳಸಬೇಕು ಎಂದು ವಿನಂತಿಸಿದ್ದಾರೆ.